ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಾಹಿತಿ ದಿನಿಯಾ ಯೂಟ್ಯೂಬ್ ಚಾನಲ್ ಮಾಡಿ ಸ್ಟೂಡೆಂಟ್ಸ್ ಆ್ಯಂಡ್ ಸೊ ಈ ಒಂದು ವಿಡಿಯೋದಲ್ಲಿ ನಾವು ಜಿ ಪಿ ಎಸ್ ಟಿ ಆರ್ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಸಂಬಂಧಿಸಿದ ಹಾಗೆ ಒಂದು ಅಪ್ಡೇಟನ್ನು ನೋಡ್ತಾ ಹೋಗೋಣ ಓಕೆನಾ ಸೊ ಇದು ಆ್ಯಕ್ಚುಲಿ ಹಳೆಯ ಅಪ್ಡೇಟ್ಸ್ ಇರುತ್ತೆ ಈಗ ಮತ್ತೆ ಡಿಸೆಂಬರ್ ಹದಿಮೂರನೇ ತಾರೀಕು ಏನೇನೆಲ್ಲ ಸಾಧ್ಯತೆಗಳು ಆಗ್ಬೋದು ಅನ್ನೋದು ಅಪ್ಡೇಟ್ಸ್ ಇರುತ್ತೆ ವಿಡಿಯೋವನ್ನು ಸ್ಕಿಪ್ ಮಾಡಿ ಮುಂದಕ್ಕೆ ಹೋಗೋರು ಹೋಗ್ಬೋದು ಅಥವಾ ವಿಡಿಯೋವನ್ನು ಎಕ್ಸಿಟ್ ಆಗಿ ಹೊರಗಡೆ ಹೋಗೋರು ಹೋಗ್ಬೋದು ಓಕೆ ನೆಕ್ಸ್ಟ್ ಜಿ ಪಿ ಎಸ್ ಟಿ ಎರಡು ಸಾವಿರದ ಇಪ್ಪತ್ತೆರಡು ಪಾಯಿಂಟ್ಸ್ ಟು ಬಿ ನೋಟೆಡ್ ಸಿ ಎಸ್ ಸಿ ಪಾಯಿಂಟ್ಸ್ ಆರ್ ಕ್ಲಿಯರ್ ವಾಟ್ ನೆಕ್ಸ್ಟ್ ಅಂತ ಹಾಕಿದ್ದೀನಿ ನಾನು ಸೊ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಒಂದು ಕೋರ್ಟ್ನ ಆದೇಶದ ಪ್ರತಿ ಇವಾಗ ನಮ್ಮೆಲ್ಲರಿಗೂ ಒಂದಲ್ಲ ಒಂದು ಕಡೆ ಸಿಕ್ಕಿದೆ ಓಕೆನಾ ಸೊ ಆ ಒಂದು ಆದೇಶದ ಪ್ರತಿಯಲ್ಲಿ ಸುಮಾರು ಹದಿನೇಳರಿಂದ ಹದಿನೆಂಟು ಪಾಯಿಂಟಲ್ಲಿ ಸಿ ಎ ಸಿ ಅವರು ತಮ್ಮ ಜಸ್ಟಿಫಿಕೇಷನ್ನ ತಮ್ಮ ವಾದವನ್ನು ಕೋರ್ಟ್ ಮುಂದೆ ತಮ್ಮ ನ್ಯಾಯಾಧೀಶ ತಮ್ಮ ನ್ಯಾಯಮೂರ್ತಿ ಸರಿ ತಮ್ಮ ನ್ಯಾಯವಾದಿಗಳ ಆ ಮುಖಾಂತರ ಅದನ್ನು ನ್ಯಾಯಾಧೀಶರಿಗೆ ಸಲ್ಲಿಸಿದ್ದಾರೆ ಓಕೆ ಹಾಗಾಗಿ ಅವರು ಅವ್ರ ಪಾಯಿಂಟ್ಸಲ್ಲಿ ಕ್ಲಿಯರ್ ಇದ್ದಾರೆ ಹದಿನೇಳು ಹದಿನೆಂಟು ಪಾಯಿಂಟ್ಸ್ ಇದೆ ಸೊ ಅದರಲ್ಲಿ ಯಾವುದೇ ಒಂದೇ ಒಂದು ಪಾಯಿಂಟಲ್ಲಿ ಕೂಡ ಅವರು ಬಿಟ್ಟುಕೊಟ್ಟಿಲ್ಲ ನಾವು ಐ ಮೀನ್ ಸಿ ಎ ಇದ್ದರು ಕರ್ನಾಟಕ ಸರ್ಕಾರ ಏನು ಮಾಡಿದೆ ಈ ಒಂದು ರಿಕ್ರೂಟ್ಮೆಂಟ್ ಪ್ರೊಸೆಸ್ ಜಿ ಪಿ ಎಸ್ ಟಿ ಆರ್ ಎರಡು ಸಾವಿರದ ಇಪ್ಪತ್ತೆ ಮೂರರಲ್ಲಿ ಎಪ್ಪತ್ತೆರಡರಲ್ಲಿ ಎಲ್ಲವೂ ಸರಿಯಾಗಿದೆ ಓಕೆ ಸೊ ಅದನ್ನು ಯಾರು ಅರ್ಜಿದಾರರು ಹಾಕಿದ್ದಾರೆ ಅವರು ತಪ್ಪಾಗಿ ಅರ್ಥೈಸ್ಕೊಂಡು ತಪ್ಪಾಗಿ ಅರ್ಥ ಮಾಡಿಕೊಂಡು ಅವರು ಹಾಕಿದ್ದಾರೆ ನಾವು ಯಾವುದೇ ಥರದಂತಹ ತೊಂದರೆಯನ್ನು ಮಾಡಿಲ್ಲ ಓಕೆನಾ ಒಟ್ಟಾರೆಯಾಗಿ ಸಾವಿರದ ಎ ಏಯ್ಟ್ ಹಂಡ್ರೆಡ್ ಅಂದರೆ ಒಂದು ಸಾವಿರದ ಹದಿನೆಂಟು ಜನ ನೂರು ಜನದ್ದು ಸಮಸ್ಯೆ ಇದ್ದ ಹಾಗೆ ಇದೆ ಇದು ಸೊ ಅದರಲ್ಲಿ ಏಳ್ನೂರು ಜನ ಇದು ಆಗಿಬಿಟ್ಟಿದ್ದಾರೆ ಜಿ ಎಮ್ಮಲ್ಲಿ ಅಲ್ಲಿ ಸೆಲೆಕ್ಷನ್ ಆಗಿದ್ದಾರೆ ಸೊ ಇವ್ರದ್ದು ಏನೂ ಸಮಸ್ಯೆ ಆಗಲ್ಲ ಆರುನೂರ ಚಿಲ್ಡ್ರ ಇದೆ ಇದು ಏಳ್ನೂರ ಅಂದ್ಕೊಂಡು ಬರೆದಿದ್ದೀನಿ ನೆಕ್ಸ್ಟ್ ಇದರಲ್ಲಿ ಮೈನಸ್ ಮಾಡಿದರೆ ನಿಮಗೆ ಒಂದು ಸಾವಿರದ ನೂರು ಚಿಲ್ಡ್ರ ಬರುತ್ತೆ ಅಂದರೆ ಸಾವಿರದ ಇನ್ನೂರು ಜನ ಮಹಿಳೆಯರದು ಪ್ರಾಬ್ಲಮ್ ಇದೆ ಇದು ಓಕೆ ಸೊ ಇವರು ಟೇಲ್ ಎಂಡಲ್ಲಿ ಇರ್ತಕ್ಕಂಥ ಇವಾಗ ಒನ್ ಇಷ್ಟು ಒನ್ ಎಂಡಲ್ಲಿ ಇರ್ತಕ್ಕಂಥ ಮಹಿಳೆಯರ ಜಾಗವನ್ನು ಇವರು ಆಕ್ರಮಿಸ್ಕೊಳ್ಬೋದು ಅಥವಾ ಆಗದೇನು ಇರಬಹುದು ಓಕೆನಾ ಸೊ ಈಗ ವಾದ ವಿವಾದಗಳನ್ನು ನೋಡ್ತಾ ಇದ್ದರೆ ಸಿ ಎ ಸಿ ಎಷ್ಟು ಬಲವಾಗಿ ವಾದವನ್ನು ಮಾಡ್ತಾ ಇದ್ದಾರೆ ತ್ರೂ ಅವರ ಲಾಯರ್ ಅಂತಂದರೆ ಅವರು ಯಾವುದೇ ಕಾರಣಕ್ಕೂ ಯಾವುದೇ ತಪ್ಪನ್ನು ನಾವು ಮಾಡಿಲ್ಲ ನೋಟಿಫಿಕೇಷನಲ್ಲಿ ನಾವು ಅದ್ರ ಬಗ್ಗೆ ಏನು ಮಾತಾಡಿಲ್ಲ ಅವರು ಬಟ್ ನೋಟಿಫಿಕೇಷನಲ್ಲಿ ಏನಿದೆ ಅದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟಾಗಿದೆ ಸೊ ಎಲ್ಲ ರೂಲ್ಸ್ ಪ್ರಕಾರ ನಾವು ಕರೆಕ್ಟಾಗೇ ಇದ್ದೀವಿ ಅಂತ ಅವರು ತಮ್ಮ ವಾದವನ್ನು ಒಂಬತ್ತನೇ ತಾರೀಕು ಓಕೆ ಸೊ ಒಂಬತ್ತನೇ ತಾರೀಕು ಮಾಡಿದರು ಸೊ ಈಗ ಅದು ಹದಿಮೂರನೇ ತಾರೀಕು ನೆಕ್ಸ್ಟು ಇದೆ ಸೊ ಅವತ್ತಿನ ದಿನ ಒಂಬತ್ತನೇ ತಾರೀಕು ಏನಾಗಿರಬಹುದು ಅಂದರೆ ಸಿ ಎ ಸಿ ಅರ್ದು ಪಾಯಿಂಟ್ಸ್ ಎಲ್ಲ ಇಸ್ಕೊಂಡಿರ್ತಾರೆ ಓಕೆನಾ ಸೊ ಈಗ ಆಲ್ರೆಡಿ ಅವರಿಗೆ ಅರ್ಜಿದಾರರ ಪಾಯಿಂಟ್ಸ್ ಮುಂಚೆನೇ ಗೊತ್ತಿರುತ್ತೆ ಅವರಿಗೆ ಕೋರ್ಟಿಗೆ ಹೋಗಿರೋದ್ರಿಂದ ಸೊ ಈಗ ಹದಿಮೂರನೇ ತಾರೀಕು ಡಿಸೆಂಬರ್ ಹದಿಮೂರನೇ ತಾರೀಕು ಅಂದರೆ ನಾಳೆ ಏನಾಗಬಹುದು ಅಂದರೆ ಸೊ ಈಗ ಇದ್ದಾರೆ ಪಿಟಿಷನರ್ಸ್ ಅವ್ರನ್ನೆಲ್ಲ ಅವ್ರದ್ದು ಏನೇನು ಪಾಯಿಂಟ್ಸ್ ಇದೆ ಅವನ್ನೆಲ್ಲ ಕಲೆಕ್ಟ್ ಮಾಡ್ಕೊತಾರೆ ಮಾಡಿಕೊಂಡು ಸೊ ಈ ಕೇಸ್ನ ಆಲ್ರೆಡಿ ಸ್ಟಡಿ ಮಾಡಿರ್ತಾರೆ ಸ್ಟಡಿ ಇದು ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಕೇಸ್ ಆಗಿರೋದರಿಂದ ಇವಾಗ ಆಲ್ರೆಡಿ ಕೇಸನ್ನು ಸ್ಟಡಿ ಮಾಡಿಕೊಂಡು ಒಂದು ಕೆಲವೊಂದು ಅಂಶಗಳನ್ನು ಕೆಲವೊಂದು ಪಾಯಿಂಟ್ಸ್ಗಳನ್ನು ಬರ್ಕೊಂಡು ರೆಡಿ ಇರ್ತಾರೆ ಓಕೆನಾ ಸೊ ಈಗ ಇವ್ರದ್ದು ಕೇಳಲೇಬೇಕಾಗುತ್ತೆ ಅರ್ಜಿದಾರರ ಸಮಸ್ಯೆಗಳು ಏನು ಏನಾಗಿದೆ ಎಕ್ಸಾಕ್ಟ್ಲಿ ಅಂಥೇಳಿ ಆ ಒಂದು ವಾದ ವಿವಾದಗಳನ್ನು ಕೇಳಿದ ಮೇಲೆ ಅವರು ತೀರ್ಪನ್ನು ಕೊಡ್ತಕ್ಕಂಥ ಒಂದು ಹಂತ ಬರುತ್ತೆ ಇಲ್ಲಿ ಇರೋದು ಎಕ್ಸಾಕ್ಟ್ ಪಾಯಿಂಟ್ ಸಿ ಎ ಸಿ ಇದು ಅರ್ಜಿದಾರರು ಸೊ ಇವಾಗ ತೀರ್ಪನ್ನು ನಾಳೆನೇ ಕೊಡ್ತಾರಾ ಅಂತಂದರೆ ಇದು ಎಷ್ಟರ ಮಟ್ಟಿಗೂ ನಿಜ ಆಗುತ್ತೆ ನಾಳೆ ಅನ್ನೋದು ಡೌಟಲ್ಲಿದೆ ನಾಳೆ ತೀರ್ಪು ಬಂದರೂ ಬರಬಹುದು ಫೈನಲ್ ಆದೇಶ ಅಂತ ಕರಿತೀವಿ ನಾವು ಅದಕ್ಕೆ ಓಕೆ ಸೊ ಬರದೇನೂ ಇರೋದಕ್ಕಂಥ ಎಲ್ಲ ಸಾಧ್ಯತೆಗಳು ಇರ್ತವೆ ಸೊ ಇನ್ನೂ ಒಂದು ಮೂರು ನಾಲ್ಕು ದಿನ ಟೈಮ್ ತೊಗೊಂಡ್ರು ತೊಗೋಬೋದು ಇವ್ರದ್ದು ವಾದ ವಿವಾದವನ್ನು ಆಲಿಸಿ ಸ್ವಲ್ಪ ಟೈಮ್ ತೊಗೊಂಡಿದ್ದಾರೆ ಇಲ್ಲಿ ಓಕೆ ಇವ್ರದ್ದು ನೆಕ್ಸ್ಟು ಅರ್ಜಿದಾರರ ವಾದ ವಿವಾದವನ್ನು ಆಲಿಸಿ ಅವ್ರಿಗೂ ಸ್ವಲ್ಪ ಸಮಯವನ್ನು ತೆಗೆದುಕೊಂಡು ಸೊ ಫೈನಲ್ ಆದೇಶ ಅಥವಾ ಜಡ್ಜ್ಮೆಂಟನ್ನು ಇನ್ನೊಂದು ನಾಲ್ಕು ದಿನ ಲೈಕ್ ಹದಿನೇಳನೇ ತಾರೀಕು ಹದಿನೆಂಟನೇ ತಾರೀಕು ನಾವು ಆದೇಶವನ್ನು ಕೊಡ್ತೀವಿ ಅಂತ ಹೇಳಿ ಮುಂದೂಡ್ತಕ್ಕಂಥ ಸಾಧ್ಯತೆಗಳು ಕೂಡ ಇದ್ದಾವೆ ಓಕೆನಾ ಸೊ ಈಗ ಇಲ್ಲಿ ಅರ್ಜಿದಾರರು ಏನೆಲ್ಲ ಹಾಕ್ಬೋದು ಏನೆಲ್ಲ ವಾದಗಳನ್ನು ಮಾಡ್ಬೋದು ಅವರು ಲಾಯರ್ ಪರವಾಗಿ ಅಂತಂದರೆ ಸೊ ಮೊದಲಿಗೆ ನೋಟಿಫಿಕೇಷನಲ್ಲಿ ಯಾವುದೇ ಥರದಂತಹ ಮೆನ್ಷನನ್ನು ಮಾಡಿಲ್ಲ ಗಂಡನ್ನು ಮಾಡಬೇಕು ಅಥವಾ ತಂದೆದು ಅಂತ ಇರುತ್ತೆ ಜುಷಿಯಲ್ ಓಕೆ ನೆಕ್ಸ್ಟು ಅದು ಆದಮೇಲೆ ಓಕೆ ಅದೇ ಮೇನ್ ಪಾಯಿಂಟ್ ಸೊ ನೋಟಿಫಿಕೇಷನಲ್ಲಿ ನಮಗೆ ಎಲ್ಲಿ ಅವರು ಹೇಳಿಲ್ಲ ಅಂತ ಅದು ಒಂದು ಪಾಯಿಂಟ್ ಇರುತ್ತೆ ನೆಕ್ಸ್ಟ್ ಪಾಯಿಂಟ್ ಏನಿರುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವಾಗ ಒನ್ ಇಷ್ಟು ಟೂ ಲಿಸ್ಟ್ ಕರೆದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ಸೊ ಒಂದೊಂದು ಏರಿಯಾ ಒಂದೊಂದು ರೀಜನಲ್ಲಿ ಒಂದೊಂದು ಥರ ಮಾಡಿದ್ದಾರೆ ಗಲ್ಬುರ್ಗಿ ಮೈಸೂರು ಇದು ಥರ ಮಾಡಿದ್ದಾರೆ ಸೊ ಅವರಿಗೆ ಕ್ಲಾರಿಟಿ ಇಲ್ಲ ಹಾಗಾಗಿ ಮಾಡಿದ್ದಾರೆ ಕೆಲವರ ಹತ್ರ ಅಫಿಡವಿಟ್ ಬರ್ಸ್ಕೊಂಡಿದ್ದಾರೆ ಕೆಲವರ ಹತ್ರ ಏರು ಇಸ್ಕೊಂಡಿಲ್ಲ ಆಮೇಲೆ ಒನ್ ಇಷ್ಟು ಒನ್ ಲಿಸ್ಟ್ ಬಿಡೋಕಿನ ಮುಂಚೆ ಅವ್ರನ್ನ ಜಿ ಎಮ್ ಆಗಿ ಕನ್ವರ್ಟ್ ಮಾಡಿದ್ದಾರೆ ಸೊ ಇಲ್ಲಿ ವೈಜ್ಞಾನಿಕ ಪದ್ಧತಿ ಅಳವಡಿಸ್ಕೊಂಡಿಲ್ಲ ಅಂತ ಒಂದು ವಾದ ಬರಬಹುದು ಅವ್ರ ಕಡೆಯಿಂದ ಸೊ ಹಾಗಾಗಿ ಸೊ ಕ್ಯಾಶ್ಟ್ ಆ್ಯಂಡ್ ಇನ್ಕಮ್ ಆಧಾರದ ಮೇಲೆ ಏನಾದರೂ ಸುಪ್ರೀಂ ಕೋರ್ಟ್ ಆರ್ಡರ್ ಇದ್ದರೆ ಅದನ್ನು ಅವರು ತೋರಿಸ್ಬಹುದು ಮಹಿಳೆಯರಿಗೆ ತಂದೆದ್ದು ಕೂಡ ಕನ್ಸಿಡರ್ ಮಾಡ್ಬೋದು ಇನ್ಕಮ್ಮಲ್ಲಿ ಅಂತ ಓಕೆನಾ ಕ್ಯಾಶ್ಟು ತಂದೆದು ಮಾಡಲೇಬೇಕಾಗತ್ತೆ ಸೊ ಇನ್ಕಮ್ಮಲ್ಲಿ ಕೂಡ ಏನಾದರೂ ಆ ಥರ ಆಧಾರ ಪ್ರೂಫ್ ಇದ್ದರೆ ಅವರು ತೋರಿಸಬಹುದು ಓಕೆನಾ ಸೊ ಹೀಗಾಗಿ ಸಾವಿರದ ಒಂದು ನೂರು ಅಥವಾ ಸಾವಿರದ ಎರಡುನೂರು ಜನರಿಗೋಸ್ಕರ ಈ ಹದಿಮೂರು ಸಾವಿರದ ಆರುನೂರ ಮೂವತ್ತ್ಮೂರು ಇದರಲ್ಲಿ ಸಾವಿರದ ಎರಡುನೂರು ಜನ ತೆಗೆದ್ರೆ ಒಂದು ಹತ್ತತ್ರ ಹನ್ನೊಂದು ಸಾವಿರ ಜನರು ಅವ್ರದ್ದು ಯಾವುದೇ ಥರದಂಥ ಸಮಸ್ಯೆ ಇಲ್ಲ ಅವರು ಮುಂದಿನ ಎಲ್ಲ ಪ್ರಕ್ರಿಯೆಗಳಿಗೆ ಹೋಗೋಕ್ಕೆ ರೆಡಿ ಇದ್ದಾರೆ ಓಕೆನಾ ಸೊ ಇವಾಗ ನಾವು ಕರೆಕ್ಟಾಗಿ ಎಷ್ಟನೇ ತಾರೀಕಲ್ಲಿ ಇದ್ದೀವಿ ಡಿಸೆಂಬರ್ ಹನ್ನೆರಡು ಅಂತ ಅಂದ್ಕೊಳ್ಳಿ ಡಿಸೆಂಬರ್ ಹದಿಮೂರು ಓಕೆ ಇದೆಲ್ಲ ಒಂದು ಇನ್ನೊಂದು ವಾರ ಮುಂದೆ ಹೋಗುತ್ತೆ ಹೋದ್ರೂ ಸೊ ನಿಮಗೆ ಡಿಸೆಂಬರ್ ಇಪ್ಪತ್ತ ಡಿಸೆಂಬರ್ ಇಪ್ಪತ್ತಕ್ಕೇನಾದರೂ ಆದೇಶ ಬಂದರೆ ಸೊ ಡಿಸೆಂಬರ್ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಗೆ ಒನ್ನಿಷ್ಟು ಒನ್ ಪ್ರಾವಿಷನಲ್ ಲಿಸ್ಟ್ ಇನ್ನೊಂದು ಸರಿ ಏನಾದರೂ ಬರೋ ಹಾಗಿದ್ದರೆ ಬರುತ್ತೆ ಡಿಸೆಂಬರ್ ಫೈನಲ್ ಅಷ್ಟೊತ್ತಿಗೆ ನಿಮಗೆ ಒನ್ ಇಷ್ಟು ಒನ್ ಮೇನ್ಸ್ ಲಿಸ್ಟ್ ಬರುತ್ತೆ ಸೊ ಇಲ್ಲಿ ಅಬ್ಜೆಕ್ಷನ್ ಕೇಳೋಕ್ಕೆ ಸರಿ ಇರುತ್ತೆ ಸೊ ಜನವರಿ ಫಸ್ಟ್ ವೀಕ್ ಜನವರಿ ಫಸ್ಟ್ ವೀಕ್ ನಿಮಗೆ ಒನ್ ಇಷ್ಟು ಒನ್ ಮೇನ್ಸ್ ಲಿಸ್ಟ್ ಬರುತ್ತೆ ಪ್ಲೇಸ್ಮೆಂಟ್ ಅದು ಒಂದು ಜನವರಿ ಹದಿನೈದು ಇರುತ್ತೆ ಸೊ ಆರ್ಡರ್ ಕಾಪಿ ಸೊ ಎಲ್ಲ ಕಡೆ ಕೂಡಿಸಿ ಅಳಿದು ತೂಗಿದ್ರೂ ಇದು ಫೆಬ್ರವರಿ ಫಸ್ಟಿಗೆ ನಿಮಗೆ ಜಾಯ್ನಿಂಗ್ ಆಗಬಹುದು ಜಿ ಎಮ್ ಇರೋರಿಗೆ ಇಲ್ಲಾಂದರೆ ಬೇರೆಯವ್ರಿಗೆ ಮಾರ್ಚ್ ಫಸ್ಟ್ ಆಗಬಹುದು ಓಕೆ ಜಾಯ್ನಿಂಗಿಗೆ ಅಂತ ಈ ಕ್ಷಣ ಅನ್ನಿಸ್ತಾ ಇದೆ ಓಕೆನಾ ಸೊ ಇನ್ನೊಂದು ಪಾಯಿಂಟ್ ಆ್ಯಡ್ ಮಾಡಿದ್ದೀನಿ ಡಿಸೆಂಬರ್ ಹದಿಮೂರು ಎಲ್ಲದಕ್ಕೆ ತೆರೆ ಬೀಳುತ್ತಾ ತನಕ ಹೇಳಿದೆ ಇದಾಗೋದಿಲ್ಲ ಎಲ್ಲದಕ್ಕೂ ತೆರೆ ಬೀಳೋ ಸಾಧ್ಯತೆ ಆ ಭಾಳ ಕಡಿಮೆ ಇದೆ ನೋಡೋಣ ನಾಳೆ ಏನಾದರೂ ಸಮಸ್ಯೆಗಳು ಉದ್ಭವ ಸಂಭವ ಇನ್ನಿತ ಇದೆಯಾ ಸೊ ಇದು ಒಂದು ನೈಂಟಿ ಪರ್ಸೆಂಟ್ ಟೆನ್ ಪರ್ಸೆಂಟ್ ಅಂತೀನಿ ಟೆನ್ ಪರ್ಸೆಂಟ್ ಹೊಸ ಸಮಸ್ಯೆ ಏನು ಹುಟ್ಟಲಿಕ್ಕಿಲ್ಲ ಬಟ್ ಹೊಸ ಪರಿಹಾರ ಅಂತೂ ಹುಟ್ಟೆ ಹುಟ್ಟುತ್ತೆ ಓಕೆನಾ ಸೊ ನೈಂಟಿ ಪರ್ಸೆಂಟ್ ಯಾವುದು ಹೊಸ ಸಮಸ್ಯೆ ಹುಟ್ಟಲ್ಲ ಓಕೆ ಸೊ ಬಟ್ ಹೊಸ ಪರಿಹಾರ ನೈಂಟಿ ಪರ್ಸೆಂಟ್ ಹುಟ್ಟೋಕ್ಕಂಥ ಚಾನ್ಸ್ ಇದೆ ಓಕೆನಾ ಸೊ ಯಾವುದಾದ್ರೂ ಒಂದು ಆಲ್ಟರ್ನೇಟ್ ಸೊಲ್ಯೂಷನ್ ಹುಡುಕಿ ಹುಡುಕ್ತಾರೆ ಯಾವಾಗಲೂ ನ್ಯಾಯಾಧೀಶರು ನ್ಯಾಯ ಪರವಾಗಿ ಮಾತನಾಡ್ತಿರ್ತಾರೆ ಸೊ ನಾವು ಬಹಳ ಸರಿ ನೋಡಿದ್ದೀವಿ ಸೊ ಆಲ್ಟರ್ನೇಟ್ ಹುಡುಕಿ ಹುಡುಕ್ತಾರೆ ಅವರು ನೀವೆಲ್ಲಾದರೂ ತೊಗೊಳ್ಳಿ ಕೆ ಇ ಎದಲ್ಲಿ ತೊಗೊಳ್ಳಿ ಓಕೆ ಕೆ ಪಿ ಎಸ್ಸಿಯಲ್ಲಿ ತೊಗೊಳ್ಳಿ ಓಕೆ ಸೊ ಇಲ್ಲ ನೀವು ಮೊನ್ನೆ ರಿಲೀಷಿಯಸ್ ಇಸ್ ಇಶ್ಯೂಸ್ ಆಯ್ತಲ್ಲ ರಾಮ ಜನ್ಮಭೂಮಿ ಅದನ್ನು ತಗೊಳ್ಳಿ ಸೊ ಎಲ್ಲಾದರೂ ಒಂದು ಆಲ್ಟರ್ನೇಟ್ ಹುಡುಕಿ ಹುಡುಕ್ತಾರೆ ಅವರು ಓಕೆನಾ ಇಷ್ಟು ಭೂಮಿಯವರಿಗೆ ಇಷ್ಟು ಭೂಮಿಯವರಿಗೆ ಅಂತ ಆಯಿತು ಸೊ ಹಾಗಾಗಿ ಆ ಒಂದು ಅಂಶವನ್ನು ಪರಿಗಣನೆ ತೊಗೊಂಗಿದರೆ ಆಲ್ಟರ್ನೇಟ್ ಒಂದು ಸೊಲ್ಯೂಷನನ್ನು ಹುಡುಕಿನೇ ಅವರು ತೀರ್ಪನ್ನು ಕೊಡ್ತ ಕೊಡ್ತಾರೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಓಕೆನಾ ಇದಾಗಿತ್ತು ಇವತ್ತಿನ ಮಾಹಿತಿ ಸೊ ನಾಳೆ ನೋಡೋಣ ಏನಾಗುತ್ತೆ ಲೆಟ್ಸ್ ವೇಟ್ ಆ್ಯಂಡ್ ವಾಚ್ ಓಕೆ ಸೊ ಮತ್ತೊಂದು ವೀಡಿಯೋ ಜೊತೆಗೆ ನಿಮಗೆ ಬರ್ತೇನೆ ಅಲ್ಲಿವರೆಗೂ ವೀಡಿಯೋ ಎಷ್ಟಾಗಿದ್ದರೆ ಒಂದು ಲೈಕನ್ನು ಮಾಡಿರಿ ಇಲ್ಲಾಂದರೆ ತಾವು ಡಿಸ್ಲೈಕ್ ಮಾಡ್ಬೋದು ಧನ್ಯವಾದಗಳು ವಿಲ್ ಸಿ ಇನ್ ದ ನೆಕ್ಸ್ಟ್ ವೀಡಿಯೋ